Hello all, welcome to the channel. Ivat now plain blouse athwa semi cutori blouse cutting madod nodana. Ill nan plain raw silk batte tagondidini. Mobile piece antana heltare, usually arshana kumkumak kodtare. So idanna nan wrong right side itkondo wrong side alli fold madkondidini. Nam blouse do sutthalte 10.5 inch ide, 10.5 inch. So nan 10.5 inch ke fold madkotidini. Ig na fold madi tape ittira side bandu ರಾಂಗ್ ಸೈಡ್ ಅಥವಾ ಬಟ್ಟೆದು ಉಲ್ಟಾ ಸೈಡ್. ಇವಾಗ 10.5 ಇಂಚ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಸೈಡು ಬೆನ್ ಯಾವ ಕಡೆ ಬರುತ್ತೆ ಆ ಸೈಡಿಂದ ನೋಡಿ, ಈ ಥರ ಮೇಲ್ಗಡೆಯಿಂದ ನಮ್ಮದು ಬ್ಲೌಸ್ ಉದ್ದ ಎಷ್ಟಿದೆ ಅದನ್ನು ಮೆಷರ್ಮೆಂಟ್ ತೊಗೋಬೇಕು. 15 inches ಇದೆ ನಮ್ಮ ಬ್ಲೌಸ್ದು ಉದ್ದ ಅಥವಾ ಫುಲ್ ಲೆಂತ್. ಸೊ ಬ್ಲೌಸ್ದು ಫುಲ್ ಲೆಂತ್ 15 inches ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಮ್ಮ ಬ್ಲೌಸ್ದು ಬ್ಯಾಕ್ ಸೈಡ್ ಬರೋವಂಥದ್ದು ಕೆಳಗೆ ಹೋಗುತ್ತೆ, ಮೇಲ್ಗಡೆ ಮುಂದೆ ಬರೋವಂಥದ್ದು ಮೇಲ್ಗಡೆ ಬರುತ್ತೆ. ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ 15 inches ಇದೆಯಾ ಅಂತ. ಇವಾಗ ನೀಟಾಗಿ ನಾನು ಬಟನ್ ಸೆಟ್ ಮಾಡ್ಕೊಂಡಿದ್ದೀನಿ. ನಾವು ಲಾಸ್ಟ್ ವೀಡಿಯೋನಲ್ಲಿ ನೋಡ್ದಂಗೆ ಮೆಷರ್ಮೆಂಟ್ ಹೇಗೆ ತೊಗೊಂಡಿದ್ವಿ ಆ ಮೆಷರ್ಮೆಂಟ್ ಇಟ್ಕೊಂಡೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತಿದ್ದೀನಿ. ನಿಮಗೆ ಬ್ಲೌಸ್ ಮೆಷರ್ಮೆಂಟ್ ತೊಗೋಬೇಕಿದ್ರೆ ಸೊ ಲಾಸ್ಟ್ ವೀಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಈಗ ಫಸ್ಟು ನಾನು ಶೋಲ್ಡರ್ ಮೆಷರ್ಮೆಂಟ್ ಎಷ್ಟಿದೆ, 4.5 inches ಇದೆ. ಸೊ ಶೋಲ್ಡರ್ ಮೆಷರ್ಮೆಂಟ್ 4.5 inch ನಾನು ಈ ಕಡೆ ಸೈಡಿಂದ ತೊಗೋತಾ ಇದ್ದೀನಿ. 4.5 inch ಮಾರ್ಕ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಸೈಡ್ ಡೆಪ್ತ್, ಸೊ ಕಂಕ್ಲ ಅಳತೆ ಅಂತಲೂ ಹೇಳ್ಬೋದು. ಅದು ನಮ್ಮದು 5.5 inch ಇದೆ. ಸೊ ನಾನು ಶೋಲ್ಡರ್ ಮೆಷರ್ಮೆಂಟಿಂದ ಕೆಳಗಡೆಗೆ 5.5 inch ಮೆಷರ್ ಮಾಡ್ಕೊಂಡಿದ್ದೀನಿ. ಅದು ಸ್ಟ್ರೇಟಾಗಿರಬೇಕು, ಕ್ರಾಸ್ ಆಗಬಾರ್ದು. ನೀಟಾಗಿ ಕೆಳಗಡೆನೂ ಒಂದ್ಸತಿ ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಂಬಿಡಿ. ಸೊ 4.5 inch ಕರೆಕ್ಟಾಗಿದೆ. ನಾವಲ್ಲಿಂದ 5.5 inch ಸೈಡ್ ವೇಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೇಟಾಗಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮ್ಮದು ಸ್ಲೀವ್ ಅಟ್ಯಾಚ್ಮೆಂಟಿಗೆ ತೋಳ್ನ ಜಾಯಿನ್ ಮಾಡೋದಕ್ಕೆ ಬೇಕಾಗಿರೋಂಥದ್ದು. ಇವಾಗ ಶೋಲ್ಡರ್ ಮೆಷರ್ಮೆಂಟ್ ಅಂದರೆ ನಮ್ಮ ಭುಜ ಅಳತೆ ಎಷ್ಟು ಬೇಕೋ ಅಷ್ಟು, 2.5 inches ಇದೆ. ನಾನು 2.5 inches ಮಾರ್ಕ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ನೆಕ್ ಡೆಪ್ತ್, ಸೊ ನಮ್ಮದು ನೆಕ್ಟು ಡೆಪ್ತ್ ಎಷ್ಟು ಬೇಕು ಅಂತ ನೋಡೋಣ. 6 inches ಇದೆ ಮೆಷರ್ಮೆಂಟ್ ಬುಕ್ಕಲ್ಲಿ. ಸೊ ಮೇಲ್ಗಡೆಯಿಂದ ಡೆಪ್ತ್ನ 6 inches ಮಾರ್ಕ್ ಮಾಡ್ಕೋತಿದ್ದೀನಿ. ನೆಕ್ ಶೇಪ್ ಮಾರ್ಕ್ ಮಾಡೋದಕ್ಕಿಂತ ಮುಂಚೆ ನಾವು ಸೈಜ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ ಫಸ್ಟು ಬ್ಯಾಕ್ ಸೈಜ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂದೆಗಡೆದು ಸೈಜ್ ಶೇಪ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಆಮೇಲೆ ಮುಂದೆಗಡೆದು ಮಾಡ್ಕೋತೀವಿ. ಬ್ಲೌಸಲ್ಲಿ ಇದೇ ತುಂಬ ಇಂಪಾರ್ಟೆಂಟ್ ಆಗೋದು. ಇದರಿಂದನೇ ನಮ್ಮ ಬ್ಲೌಸ್ನಲ್ಲಿ ರಿಂಕಲ್ಸ್ ಬರೋದು ಎಲ್ಲನೂ ಆಗೋದು. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಡಿಫ್ರೆನ್ಸ್ ಇರಬಾರ್ದು ಬ್ಯಾಕಿಗೆ ಫ್ರಂಟ್ಗೆ. ಮೇಲ್ಗಡೆನೂ ಜಾಯಿನ್ ಆಗಿರಬೇಕು, ಆಮೇಲೆ ಸೈಡ್ ವೇಸ್ನಲ್ಲೂ ಜಾಯಿನ್ ಆಗಿರಬೇಕು. ಯಾಕಂದರೆ ನಾವು ಬಟ್ಟೆ ಒಳಗಡೆ ಬಿಡ್ತೀವಲ್ಲ, ಅಲ್ಲಿ ಡಿಫ್ರೆನ್ಸ್ ಬಂದುಬಿಡುತ್ತೆ. ಸೊ ಎಲ್ಲಿ ಒಳಗೆ ಬರುತ್ತೆ ಅಲ್ಲಿ ತನಕ ಡಿಫ್ರೆನ್ಸ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟ್ ಆ ಪಾಯಿಂಟಲ್ಲಿ ಜಾಯಿನ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ನಾನು 2.5 inches ನೆಕ್ ಡೆಪ್ತಿಗೆ ತೊಗೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿ. ನೋಡಿ, ಸೈಯಿಂದ 2 inches ಮತ್ತು ಮೇಲ್ ಶೋಲ್ಡರಿಂದ 2 inches ತೊಗೊಂಡು ನೆಕ್ ಡೆಪ್ತಿಗೆ ನೀಟಾಗಿ ರೌಂಡ್ ಶೇಪ್ನ ಬರೆದಿದ್ದೀನಿ. ಹಾಗೆ ಬ್ಯಾಕ್ ನೆಕ್ ಡೆಪ್ತನ್ನು ಮಾರ್ಕ್ ಮಾಡ್ಕೋತಿದ್ದೀವಿ. ಬ್ಯಾಕ್ ನೆಕ್ ಡೆಪ್ತು 9 inches ಇದೆ. ನಾನು ಮೇಲ್ಗಡೆಯಿಂದ ಮತ್ತೆ 9 inches ಹಿಂದೆಗಡೆ ಇರೋ ಬಟ್ಟೆನಲ್ಲಿ ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿ. ಇದನ್ನು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋದ, ಇವಾಗ ಜಸ್ಟ್ ಮಾರ್ಕ್ ಮಾಡ್ಕೊಂಡು ಬಿಟ್ಬಿಡೋದಷ್ಟೇ. ಇವಾಗ ನಾವು ಫ್ರಂಟ್ ಡೆಪ್ತ್ಗಳನ್ನ ನೋಡೋಣ. ಫಸ್ಟು ನೆಕ್ಕಿಂದ ಕೆಳಗಡೆ ತೊಗೋತಿದ್ದೀವಿ. ಸೊ 5.75 inch ಇದೆ ನೆಕ್ ಡೆಪ್ತಿಂದ, 5.75 inch ಮಾರ್ಕ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆಗಡೆ ಡಾರ್ಟಿಂದು ಕರೆಕ್ಟಾಗಿ ನಾವು ಶೋಲ್ಡರ್ ಲೆಂತಿಂದ 12.5 inchನ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಸೊ ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಮತ್ತು ಥರ್ಡ್ ಪಾಯಿಂಟು, ಲಾಸ್ಟ್ ಎಡ್ಜಿಂದ ಮಾರ್ಕ್ ಮಾಡ್ಕೋಬೇಕು. 6.75 ಇದೆ, 6.75 inches ಇದೆ, ಮಾರ್ಕ್ ಮಾಡಿಕೊಂಡು ಈ 3 points
ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮೂರು ಪಾಯಿಂಟನ್ನು ಕ್ಲೀನಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನೀವು ಡಾರ್ಟ್ ಅಲೌನ್ಸ್ ಪ್ರತಿಯೊಂದೂ ಇದರಲ್ಲೇ ಬರುತ್ತೆ, ಅದನ್ನು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ, ಕಟ್ಟಿಂಗ್ನಲ್ಲೇನು ಬೇಡ. ಇದು ನಿಮಗೆ ತುಂಬ ಈಸಿ ವೇನಲ್ಲಿ ಹೇಳ್ಕೊಡ್ತಿರೋದು, ಬ್ಲೌಸ್ ಕಟ್ ಮಾಡೋ ರೀತಿ ತುಂಬ ಕಾಂಪ್ಲಿಕೇಟೆಡ್ ಏನೂ ಇರಲ್ಲ. ಡಾರ್ಟ್ ಎಲ್ಲನೂ ನಾವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಔಟ್ಲೈನ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು, ಬರೀ ಮೇಲ್ಗಡೆ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಂಡು ಕಟ್ ಮಾಡ್ಕೋತಿದ್ದೀನಿ ಔಟ್ಲೈನ್ ಪ್ರಕಾರ. ಇಲ್ಲಿ ನೋಡಿ ಈ ರೀತಿ. ಸೊ ಕೆಳಗಡೆ ಬ್ಯಾಕ್ ಪಾರ್ಟು ಹಾಗೇ ಇದೆ, ಮೇಲ್ಗಡೆದು ಮಾತ್ರ ಕೆಳಗಡೆ ಔಟ್ಲೈನ್ ಕಟ್ ಮಾಡಿಕೊಂಡು ನೀಟಾಗಿ ಬಟ್ಟೆ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಇವಾಗ ಫೋರ್ ಲೇಯರ್ಸ್ ಬಟ್ಟೆನೂ ನಾವು ಒಟ್ಟಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಫೋರ್ ಲೇಯರನ್ನು ಸೈಡ್ ವೇಸಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋಣ, ಸೈ ಶೇಪ್ ವರೆಗೆ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈಗ ಸೈ ಕಟ್ ಮಾಡಬೇಕಾದ್ರೆ, ಜಸ್ಟ್ ಬ್ಯಾಕ್ ಸೈ ಕಟ್ ಮಾಡಬೇಕಾದ್ರೆ ನಾಲ್ಕು ಲೇಯರ್ನು ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರಂಟ್ ಸೈ ಕಟ್ ಮಾಡಬಾರ್ದು, ಲಾಸ್ಟ್ ಹೊರಗಡೆ ಇರೋ ಲೈನ್ ಅಂದರೆ ಬ್ಯಾಕ್ ಸೈ ಶೇಪ್ ಮಾತ್ರ ಫೋರ್ ಲೇಯರ್ಸ್ನು ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿಕೊಂಡ್ಮೇಲೆ ಈಗ ಫ್ರಂಟ್ ಸೈ ಶೇಪ್ ತೆಗಿಬೇಕು. ಸೊ ಅದಕ್ಕೆ ಜಸ್ಟ್ ಮೇಲ್ಗಡೆ ಇರೋ ಟೂ ಲೇಯರ್ ಬಟ್ಟೆ ಮಾತ್ರ ಎತ್ಕೊಂಡು ಫ್ರಂಟ್ ಸೈ ಶೇಪ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಟೂ ಲೇಯರ್ಸ್ ಬಟ್ಟೆಗೆ ಮಾತ್ರ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈ ಶೇಪ್ ಹಾಗೆ ಇರುತ್ತೆ ಹಿಂದೆಗಡೆ ಬಟ್ಟೆನಲ್ಲಿ ಟೂ ಲೇಯರ್ಸ್ಗೆ, ಫ್ರಂಟ್ ಸೈ ಶೇಪ್ ಇನ್ನು ಮೇಲ್ಗಡೆ ಇರೋ ಟೂ ಲೇಯರ್ಸಿಗೆ ಕಟ್ ಮಾಡಬೇಕು. ಇಷ್ಟು ಡಿಫ್ರೆನ್ಸ್ ಬರಬೇಕು. ನೋಡಿ, ಸೈಡ್ ಮತ್ತು ಮೇಲ್ಗಡೆ ಜಾಯಿನ್ ಆಗಿದೆ ಬಟ್ಟೆ, ಅಲ್ಲೆಲ್ಲೂ ಡಿಫ್ರೆನ್ಸ್ ಇಲ್ಲ, ಈಕ್ವಲ್ ಆಗಿದೆ. ಇವಾಗ ಶೋಲ್ಡರ್ ಮತ್ತು ನೆಕ್ ಕಟ್ ಮಾಡ್ಕೊಳ್ಳೋಣ. ನೆಕ್ ಡೆಪ್ತ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮೇಲ್ಗಡೆ ಶೋಲ್ಡರ್ ಕಟ್ ಮಾಡ್ಕೊಳ್ಳೋಣ, ಎರಡನ್ನು ಸಪ್ರೇಟ್ ಮಾಡ್ಕೋತಿದ್ದೀವಿ. ನಾವು ಸ್ವಲ್ಪ ಶೋಲ್ಡರ್ ಸ್ಲೋಪ್ ಕೊಡೋಣ, ತುಂಬ ಸ್ವಲ್ಪ, ಒಂದು 2 ಮಿಲಿಸೆಂಟಿಮೀಟರಷ್ಟು ಸ್ಲೋಪ್ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ್ಮೇಲೆ ನೆಕ್ ಡೆಪ್ನ ಕಟ್ ಮಾಡ್ಕೊಳ್ಳೋಣ, ಜಸ್ಟ್ ಫ್ರಂಟ್ ನೆಕ್ ಡೆಪ್ನ. ಮೇಲ್ಗಡೆ ಟೂ ಲೇಯರ್ಸ್ ಮಾತ್ರ ನಾವು ನೆಕ್ ಶೇಪ್ನ ಕಟ್ ಮಾಡ್ಕೋತಿದ್ದೀವಿ, ಕೆಳಗಡೆದು ಬ್ಯಾಕ್ ನೆಕ್ ಶೇಪು ಹಾಗೆ ಇಡೋಣ. ನೆಕ್ಸ್ಟ್ ಅದನ್ನು ಕಟ್ ಮಾಡಬೇಕು, ಇಲ್ಲಿ ಬರೀ ಮೇಲ್ಗಡೆದು ಮಾತ್ರ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಲೈನಿಗೆ ಮೇಲ್ಗಡೆ ಶೋಲ್ಡರಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈಗ ಓಪನ್ ಮಾಡೋಣ, ಫ್ರಂಟ್ ನೆಕ್ ಡೆಪ್ ಕಟ್ ಮಾಡಿರೋದು ಓಪನ್ ಮಾಡಿ ನೆಕ್ ಶೇಪ್ನ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ, ಜಸ್ಟ್ ಲೆಂತ್ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ಆ್ಯಂಗಲಲ್ಲಿ ನಾವು ಬ್ಯಾಕ್ ನೆಕ್ ಡೆಪ್ನ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ನೆಕ್ ಡೆಪ್ತು ಹೇಗಿತ್ತು ಶೇಪು, ಹಾಗೆಯೇ ನಾವು ಬ್ಯಾಕ್ ನೆಕ್ ಶೇಪ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಬ್ಯಾಕ್ ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಔಟ್ಲೈನ್ ಹೇಗೆ ಡ್ರಾ ಮಾಡಿದ್ವಿ ಹಾಗೆಯೇ ನಾವು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನೀವು ಬೇರೆ ಶೇಪ್ ಬೇಕಿದ್ರೂ ನೀವು ಇಟ್ಕೋಬೋದು, ನಾನು ಯೂಶಲಿ ರೌಂಡ್ ಪ್ರಿಫರ್ ಮಾಡೋದ್ರಿಂದ ರೌಂಡ್ ನೆಕ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫ್ರಂಟ್ ಮತ್ತು ಬ್ಯಾಕ್ ಬ್ಲೌಸ್ದು ಇವಾಗ ಕಟ್ಟಾಗಿ ರೆಡಿ ಆಗಿದೆ. ಇದನ್ನ ನೀಟಾಗಿ ಹೀಗೆ ಇಟ್ಕೊಂಡು ಫ್ರಂಟ್ನ ಓಪನ್ ಮಾಡ್ಕೊಳ್ಳೋಣ, ಎರಡು ಲೆವೆಲಾಗಿ ಇಟ್ಕೊಂಡಿದ್ದೀನಿ. ಈಗ ಫ್ರಂಟ್ ಏನು ಜಾಯಿನಿಂಗ್ ಇತ್ತು ಫೋಲ್ಡಿಂಗ್ ಪಾರ್ಟಲ್ಲಿ ಅದನ್ನು ನಾನು ಕಟ್ ಓಪನ್ ಮಾಡ್ಕೋತಿದ್ದೀನಿ. ಈಗ ನಮ್ಮದು ಬ್ಲೌಸ್ದು ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಡಿ ಆಗಿದೆ. ಇದನ್ನ ಸೈಡ್ ಇಟ್ಕೊಂಡು ನೆಕ್ಸ್ಟು ಏನು ಮೆಟೀರಿಯಲ್ ಮಿಕ್ಕಿತ್ತು ಅದರಲ್ಲಿ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ನಮಗೆ ಸ್ಲೀವ್ ಲೆಂತ್ ಇದರಲ್ಲಿ ಬರುತ್ತಾ ಅಂತ ಚೆಕ್ ಮಾಡೋಣ. ಸ್ಲೀವ್ ಲೆಂತ್ ನಮ್ಮದು 4.5 ಇಂಚ್ ಇದೆ, ಸೊ ಸ್ಟಿಚ್ಗೆಲ್ಲ ಸೇರಿ 5.5 ಇಂಚಸ್ ಆಗುತ್ತೆ. ಸೊ ಲೆಂತ್ ಕರೆಕ್ಟಾಗಿದೆ. ಈಗ ನಮಗೆ ಸ್ಲೀವಿಗೆ ಬೇಕಾಗಿರೋ ಬಟ್ಟೆದು ವಿಡ್ತ್ ನೋಡೋಣ. ಬಟ್ಟೆನ ನಾನೀಗ ಹಾಫ್ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೋತಿದ್ದೀನಿ. ನನಗೆ 4 ಫೋಲ್ಡಿಂಗ್ಸ್ನಲ್ಲಿ ಟೋಟಲ್ ಆಗಿ 9.5 ಇಂಚ್ ಬೇಕು, ಸೊ 19 ಇಂಚಸ್ ಆಗುತ್ತೆ. ಬಟ್ ಇಲ್ಲಿ ನನಗೆ 17.5 ಇಂಚಸ್ ಇದೆ, ಸೊ ಅದಕ್ಕೆ ನಾನು ಜಸ್ಟ್ ಲೆಂತ್ ಅಷ್ಟೇ ಕಟ್ ಮಾಡಿಕೊಂಡು ಸೈಡಲ್ಲಿನ ಎಕ್ಸ್ಟ್ರಾ ಮೆಟೀರಿಯಲ್ನ ಜಾಯಿಂಟ್ ಮಾಡ್ಕೋತೀನಿ. ಇವಾಗ ಲೆಂತ್ನ
4 inches ಬೇಕು ಎಕ್ಸಾಕ್ಟ್ ನನ್ನ ಸ್ಲೀವ್ ಲೆಂತ್. ಸ್ಟಿಚಿಂಗ್ ಮತ್ತು ಫೋಲ್ಡಿಂಗ್ ಎಲ್ಲ ಸೇರಿ ನಾನು 5 ತೊಗೋತೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ, ಸೊ 5.5 inches ತೊಗೊಂಡಿದ್ದೀನಿ. ಕಟ್ಟಿಂಗ್ನಲ್ಲಿ ಅದಕ್ಕೆಲ್ಲ ಜಾಯ್ನಿಂಗ್ ಆದಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ, ಸೊ 1/2 inches ಎಕ್ಸ್ಟ್ರಾನೇ ತೊಗೊಂಡಿದ್ದೀವಿ. ನೀವು ಲರ್ನರ್ ಆಗಿದ್ದರೆ 1 inch ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಸೊ ಲೆಂತ್ ಮಾತ್ರ ನಾನು ಕಟ್ ಮಾಡ್ಕೋತಿದ್ದೀನಿ. ಸೊ ಸ್ಲೀವ್ದು ಲೆಂತ್ಗೆ ಬೇಕಾಗಿರೋ ಮೆಟೀರಿಯಲ್ನ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ಇವಾಗ ಸೈಡಲ್ಲಿ ಸಪ್ರೇಟ್ ಮಾಡ್ಕೋತಿದ್ದೀನಿ, ಎರಡು ಸ್ಲೀವ್ದು ಸಪ್ರೇಟ್ ಮಾಡ್ಕೋತಿದ್ದೀನಿ. ಇಲ್ಲಿ ನೋಡಿ, ಎರಡು ಸ್ಲೀವ್ ಬೇಕಾಗಿರೋದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ ಜಾಯ್ನಿಂಗ್ ಮಾಡೋಕ್ಕೆ ನಾವು ಮೆಟೀರಿಯಲ್ ಕಟ್ ಮಾಡೋಣ. ಸೊ ಮಿಕ್ಕಿರೋ ಫ್ಯಾಬ್ರಿಕ್ಕಲ್ಲಿ 5 inches ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಆ ಪೋರ್ಷನ್ನ ನಾವು ಕಟ್ ಮಾಡ್ಕೊಡೋಣ. ಕಟ್ಟಿಂಗ್ ಮಾಡಬೇಕಾದ್ರೆ ಆದಷ್ಟು ನಾವು ಬಟ್ಟೆನ ಮಿಕ್ಸಷ್ಟು ಟ್ರೈ ಮಾಡಬೇಕು, ಸೇವ್ ಮಾಡಬೇಕು ನಾವು ಮೆಟೀರಿಯಲ್ನ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಟೈಲರ್ಗಾಗಲಿ ಫ್ಯಾಷನ್ ಡಿಸೈನರ್ಗಾಗಲಿ. ಇಲ್ಲಿ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಸೈಡ್ ಸೈಡ್ನಲ್ಲಿ ನಮಗೆ ಜಸ್ಟ್ 1.5 inches ಬೇಕು. ಸೊ ಟೋಟಲಾಗಿ ನಮಗೆ ಆಲ್ಮೋಸ್ಟ್ 8 inches ಅಷ್ಟು ಬೇಕಾಗುತ್ತೆ ಮೆಟೀರಿಯಲು. ಸೊ ಬೋತ್ ಸೈಡ್ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಕರೆಕ್ಟಾಗಿ ಸ್ಲೀವ್ ಲೆಂತಿಗೆ ನಾನು ಕಟ್ ಮಾಡ್ಕೋತಿದ್ದೀನಿ. ಇಲ್ಲಿ ನೋಡಿ, 5 inches ನಾನು ಕಟ್ ಮಾಡ್ಕೊತ ಇದ್ದೀನಿ. ಇದನ್ನು ನಾವು ಸ್ಲೀವ್ ಕಟ್ ಮಾಡಿರೋ ಮೆಟೀರಿಯಲ್ಗೆ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎರಡು ಸೈಡೂ ನಾನು ಈಕ್ವಲಾಗಿ 2-2 inches ಬರೋ ಹಾಗೆ ಜಾಯಿನ್ ಮಾಡಿಕೊಂಡು ಹಿಂದೆಗಡೆ ಇಂಟ್ರಲಾಕ್ ಮಾಡಿದ್ದೀನಿ. ಸೊ ಈ ಬಟ್ಟೆ ಜಾಸ್ತಿ ಫ್ರೇ ಆಗೋದ್ರಿಂದ ಅಥವಾ ದಾರ ಬಿಡೋದ್ರಿಂದ ನಾನು ಇಂಟ್ರಲಾಕ್ ಮಾಡಿದ್ದೀನಿ ಜಾಯಿನ್ ಮಾಡಿ. ಇವಾಗ ರೈಟ್ ಟು ರೈಟ್, ಸೊ ಎರಡು ಕಡೆದು ಸೀದಾ ಇರೋದನ್ನ ಒಂದ್ರ ಮೇಲೆ ಒಂದು ಇಡ್ತಿದ್ದೀನಿ. ಸೊ ಹಿಂದೆ ಮುಂದೆ ತಿರುಗಿಸಿ ನೋಡಿದ್ರೆ ನಮ್ಗೆ ಎರಡೂ ಬ್ಯಾಕ್ ಸೈಡ್ ಸಿಗುತ್ತೆ. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಸ್ಟಿಚಿಂಗ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಟ್ರಾನೇ ಬಟ್ಟೆ ಕಟ್ ಮಾಡ್ಕೋಬೇಕು. ಇವಾಗ ನಾವು ಸ್ಲೀವ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದರ ಬಟ್ಟೆ ಫೋಲ್ಡ್ ಮಾಡಿಕೊಂಡು ಸೈಡ್ ಫೇಸಿಂಗ್ನಲ್ಲಿ ಇಟ್ಕೊಳ್ಳಿ. ನಮಗೆ ಸ್ಲೀವ್ ಲೆಂತ್ 4 inches ಇದೆ. ಸೊ ಮೇಲ್ಗಡೆ ಜಾಯ್ನಿಂಗ್ ಕೆಳಗಡೆ ಜಾಯ್ನಿಂಗಿಗೆ 1/2 inches ತೊಗೊಂಡಿದ್ದೀನಿ. ತೊಗೊಂಡು ಈಗ 5 inches ನಾನು ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ, ಕೆಳಗಡೆಯಿಂದ 5 inches ಮಾರ್ಕ್ ಮಾಡ್ಕೋತಿದ್ದೀನಿ. ಆಪೋಸಿಟ್ ಸೈಡೂ 5 inches ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಡ್ರಾ ಮಾಡೋಣ ಈ ರೀತಿ. ಮಾರ್ಕ್ ಮಾಡಿಕೊಂಡ್ಮೇಲೆ ನಾವು ಸೈಡಲ್ಲಿ ಎಷ್ಟಿರ ನೋಡೋಣ. ಟೋಟಲ್ ಲೆಂತ್ ನೋಡಿ, ನಮಗೆ 9.5 inches ಬೇಕಿತ್ತು. 9.5 inches ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 2.5 inch ಮೇಲ್ಗಡೆಯಿಂದ ನಾವು 2.5 inches ಮಾರ್ಕ್ ಮಾಡ್ಕೊಳ್ಳೋಣ. ನಿಮ್ಮದು ಎಲ್ಬೋ ಸ್ಲೀವ್ ಅಥವಾ ಫುಲ್ ಸ್ಲೀವ್ ಆದರೆ ಬ್ಲೌಸ್ದು, ಸೊ ಅದು ಜಾಸ್ತಿ ಆಗುತ್ತೆ. ಮಿನಿಮಮ್ 2.5 inches ಮಾರ್ಕ್ ಮಾಡ್ಕೊಳ್ಳೋಣ. ಆ ಪಾಯಿಂಟಿಂದ ಮೇಲ್ಗಡೆ ಪಾಯಿಂಟಿಗೆ ಈ ಥರ ಕ್ರಾಸ್ ಆಗಿ ಡಯಾಗ್ನಲ್ ಲೈನ ನಾವು ಡ್ರಾ ಮಾಡ್ಕೋತಿದ್ದೀವಿ. ನೋಡಿ ಈ ರೀತಿ. ಸೊ ಇವಾಗ ಸ್ಲೀವ್ ಶೇಪ್ ಕೊಡಬೇಕು. ಈ ಥರ ನಾವು ಬ್ಯಾಕ್ ಸ್ಲೀವ್ ಶೇಪ್ ಕೊಡಬೇಕು. ಹಾಗೆ ಅದೇ ಪಾಯಿಂಟಿಂದ ನಾವು ಫ್ರಂಟ್ ಸ್ಲೀವ್ ಶೇಪ್ ಕೊಡೋಣ. ಸೊ ಸೈಡಲ್ಲಿ ನಾವು ಜಾಯ್ನಿಂಗಿಗೆ ಬಿಡಬೇಕು, ಈಕ್ವಲಾಗಿರಬೇಕು. ಸೇಮ್ ನಾವು ಬ್ಲೌಸಿಗೆ ಹೇಗೆ ಬಿಟ್ಟಿದ್ವಿ ಅದೇ ರೀತಿ ಸ್ಲೀವಲ್ಲೂ ಮಾಡಬೇಕು. ನೋಡಿ, ಮೇಲ್ಗಡೆ ಸ್ಲೀವ್ ಮತ್ತು ಕೆಳಗಡೆ ಸ್ಲೀವ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸ್ಲೀವ್ ಶೇಪ್ನ ಕಟ್ ಮಾಡಬೇಕಾದ್ರೆ ಎಲ್ಲ 4 layer ಬಟ್ಟೆನೂ ಹಿಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಂಡ್ವರೆಗೆ ಈ ರೀತಿ. ನಿಮಗೆ ಬೇಕಿದ್ದರೆ ಸೈಡಲ್ಲಿ ಮೆಟೀರಿಯಲ್ ಹಾಗೆ ಬಿಡ್ಬೋದು ಸೇಫ್ಟಿಗೆ, ಇಲ್ಲ ಅಂದರೆ ನೀವು ಅದನ್ನು 9.5 inches ಕರೆಕ್ಟಾಗಿ ಕಟ್ ಕೂಡ ಮಾಡ್ಕೋಬೋದು. ಇವಾಗ ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡಬೇಕು.
ಸೊ ಅದನ್ನು ಕಟ್ ಮಾಡೋದಕ್ಕೆ ಜಸ್ಟ್ ಟೂ ಲೇಯರ್ಸ್, ಮೇಲ್ಗಡೆ ಇರೋ ಟೂ ಲೇಯರ್ಸ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈಗ ಟೂ ಲೇಯರ್ಸ್ ಕಟ್ ಮಾಡ್ಕೋತಿದ್ದೀನಿ ನಾನು. ಮೇಲ್ಗಡೆ ಇರೋ ಟೂ ಲೇಯರ್ಸಲ್ಲಿ ಫ್ರಂಟ್ ಸ್ಲೀವ್ ಶೇಪ್ನ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ. ನಾವೆಲ್ಲಿ ತನಕ ಮಾರ್ಕ್ ಮಾಡಿದ್ವಿ ಅಲ್ಲಿ ತನಕನೇ ಎರಡು ಸ್ಲೀವ್ ಶೇಪ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ನೀವು ನೋಡ್ತಿರ್ಬೋದು ಎರಡರದ್ದು ಈಕ್ವಲಾಗಿ ಎಂಡ್ ಆಗಿದೆ. ಇವಾಗ ಕೆಳಗಡೆ ಬಾಟಮ್ನ ಫೈವ್ ಇಂಚಸ್ಗೆ ಏನು ಮಾರ್ಕ್ ಮಾಡಿದ್ವಿ ಅದನ್ನು ಕಟ್ ಮಾಡ್ಕೋತಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ನಮ್ಮದು ಸ್ಲೀವ್ ರೆಡಿ ಆಗಿದೆ. ಈಗ ವೇಸ್ಟ್ ಬ್ಯಾಂಡ್ನ ಕಟ್ ಮಾಡ್ಕೋಬೇಕು. ಸೊ ವೇಸ್ಟ್ ಬ್ಯಾಂಡ್ ನಮಗೆ ಫ್ರಂಟ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಕೆಳಗಡೆ ಇರುತ್ತೆ, ಅದು ನಮಗೆ ಬಸ್ಟಿಗೆ ಕರೆಕ್ಟಾಗಿ ಶೇಪ್ ಕೊಡುತ್ತೆ. ನನ್ನ ಬ್ಲೌಸ್ದು ವೇಸ್ಟ್ ಬ್ಯಾಂಡ್ ಲೆಂತ್ 8.5 ಇಂಚ್ ಇದೆ. ನಾನು ಇಲ್ಲಿ 8.5 ಇಂಚಿಗೆ ಫೋಲ್ಡ್ ಮಾಡ್ಕೋತಿದ್ದೀನಿ. ಮತ್ತು ಡೆಪ್ತ್ ಬಂದು 2.5 ಇಂಚ್ ಒಂದು ಕಡೆ ಇದೆ, ಮತ್ತು 2 1/4 ಇಂಚ್ ಒಂದು ಕಡೆ ಇದೆ. ಸೊ ಕರೆಕ್ಟಾಗಿ ನನಗೆ ಬಟ್ಟೆ ಸಾಲುತ್ತಾ ಅಂತ ನೋಡಿಕೊಂಡು ಫೋಲ್ಡ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ಇಲ್ಲಿ ನಮಗೆ 4 ಲೇಯರ್ಸ್ ಇದೆ. ಸೊ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದು ಸೈಡ್ 2.5 ಇಂಚಸ್ ಇದೆ. ಸೊ 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಟ್ಟೆ ಯಾವಾಗಲೂ ಜಾಸ್ತಿನೇ ಬಿಟ್ಟಿರಿ, ಕಟ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಸೈಡು 2 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಎರಡು ಪಾಯಿಂಟ್ನು ಈ ರೀತಿ ಕರ್ವ್ ಶೇಪಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ಥರ ಕರ್ವ್ ಶೇಪ್ ಜಾಯಿನ್ ಮಾಡ್ಕೊಂಡ್ಮೇಲೆ ಅದನ್ನು 4 ಲೇಯರ್ಸ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಕೈನ ಅದ್ರ ಬಟ್ಟೆ ಮೇಲೆ ಸ್ಟಿಫ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಟ್ಟೆ ಅಳ್ಳಾಡುತ್ತೆ. ನೋಡಿ ಈ ರೀತಿ ಎರಡು ಸೈಡ್ದು ನಮಗೆ ವೇಸ್ಟ್ ಬ್ಯಾಂಡ್ ಸಿಕ್ಕಿದೆ. ನಾನು ಸೈಡ್ ಫೋಲ್ಡಿಂಗ್ ಇರೋ ಕಡೆ ಓಪನ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ಸೈಡಲ್ಲಿ ಫೋಲ್ಡಿಂಗ್ ಇರೋ ಕಡೆ ಕಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನಮಗಿವಾಗ ಎರಡು ವೇಸ್ಟ್ ಬ್ಯಾಂಡ್ ಸಿಕ್ಕಿದೆ. ಈಗ ಮಿಕ್ಕಿರೋ ಬಟ್ಟೆಗಳನ್ನ ನಾವು ಎತ್ತಿಟ್ಕೊಳ್ಳೋಣ. ಸೈಡಲ್ಲಿ ಮಿಕ್ಕಿರೋದು ಮತ್ತು ನೆಕ್ ಶೇಪ್ನ ಕಟ್ ಮಾಡ್ದಂಗೆ ಮಿಕ್ಕಿರೋ ಬಟ್ಟೆನಲ್ಲಿ ನಮಗೆ ಪ್ಲ್ಯಾಕೆಟ್ಗಳನ್ನ ಹುಕ್ ಮತ್ತು ಅದ್ರ ಮನೇನ ಹೊಲಿಯೋಕ್ಕೆ ಬೇಕಾಗಿರೋದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ನ ನಾವು ಸೇಮ್ ಸ್ಟಾರ್ಟಿಂಗ್ ಬ್ಲೌಸ್ ಬಟ್ಟೆನ ಹೇಗೆ ಫೋಲ್ಡ್ ಮಾಡಿದ್ವಿ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾವು ಬ್ಲೌಸ್ ಬಟ್ಟೆನ 10.5 ಇಂಚಿಗೆ ಫೋಲ್ಡ್ ಮಾಡಿದ್ವಿ, ಇದನ್ನು ನಾವು 11 ಇಂಚಸ್ಸಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಲೈನಿಂಗ್ ಬಟ್ಟೆ ಯಾವಾಗಲೂ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಇವಾಗ ನೋಡಿ ನಾನು 11 ಇಂಚಸ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕಟ್ ಮಾಡಿರೋಂತಹ ಫ್ರಂಟ್ ಮತ್ತು ಬ್ಯಾಕ್ ಬ್ಲೌಸ್ ಪೀಸ್ನ ಲೈನಿಂಗ್ ಮೇಲೆ ಪ್ಲೇಸ್ ಮಾಡೋಣ. ಇಲ್ಲಿ ನೋಡಿ ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ನ ನಾವು ಪ್ಲೇಸ್ ಮಾಡ್ಕೊಡೋಣ. ಈ ರೀತಿ ನಾವು ಪ್ಲೇಸ್ ಮಾಡೋದ್ರಿಂದ ನಮಗೆ ಇನ್ನು ಲೈನಿಂಗ್ ಬಟ್ಟೆನ ಮಿಕ್ಸ್ತೀವಿ. ಸೊ ಕಡಿಮೆ ಯೂಸ್ ಮಾಡಿಕೊಂಡು ನಾವು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಬ್ಯಾಕ್ನ ಹೇಗೆ ಪ್ಲೇಸ್ ಮಾಡಿದ್ವಿ ಅದೇ ರೀತಿ ಫ್ರಂಟ್ನ ಪ್ಲೇಸ್ ಮಾಡ್ಕೊಳ್ಳೋಣ. ಬ್ಯಾಕ್ದು ಸೈಡ್ ಶೇಪ್ ಎಲ್ಲಿದೆ ಅಲ್ಲಿಗೆ ಫ್ರಂಟ್ ಶೋಲ್ಡರ್ ಹೋಗೋ ಹಾಗೆ ನಾವು ಪ್ಲೇಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಇದರಿಂದ ನಮಗೆ ಲೈನಿಂಗ್ದ ಲೆಂತ್ ಸೇವ್ ಆಗುತ್ತೆ. ಈ ರೀತಿ ಪ್ಲೇಸ್ ಮಾಡ್ಕೊಂಡ್ಮೇಲೆ ಸೈಡ್ಸಲ್ಲಿ 1/2 ಇಂಚ್ ಬಿಟ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸೈಡಲ್ಲಿ ಮತ್ತೆ ತಿರುಗಿಸ್ಕೊಂಡು ಕಂಪ್ಲೀಟಾಗಿ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ಬಹಳ ಈಸಿ. ನೋಡಿ ಬ್ಯಾಕ್ ಲೈನಿಂಗ್ ಶೇಪ್ ಕಟ್ ಮಾಡ್ಕೊಂಡಾಗಿದೆ.
being a friend though. ನೋಡಿ ಫ್ರಂಟ್ ಕೂಡ ಈಸಿಯಾಗಿ ಲೈನಿಂಗ್ ಕಟ್ ಆಗಿದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ ಸೊ ಸೈಡಲ್ಲಿ ಮಿಕ್ಕಿರೋ ಬಟ್ಟೆನಲ್ಲಿ ಸ್ಲೀವ್ದು 9.5 inches ಅಷ್ಟು ಫೋಲ್ಡ್ ಮಾಡಿಕೊಂಡು 9.5 inches ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಲೆಂತ್ ನಮ್ಮದು ಎಷ್ಟಿದೆ ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ 9.5 inches ತೊಗೊಂಡಾಗಿದೆ ಸ್ಲೀವ್ ಲೆಂತ್ ನಮ್ಮದು 5 inches ಇತ್ತು ನಾನು ಎಕ್ಸ್ಟ್ರಾ ತೊಗೋತಿದ್ದೀನಿ 5.5 inches ಮಾರ್ಕ್ ಮಾಡ್ಕೋತಿದ್ದೀನಿ ಸೊ 1/2 inch ಯಾವಾಗಲೂ ಲೈನಿಂಗ್ ಎಕ್ಸ್ಟ್ರಾ ಇರಬೇಕು ನೋಡಿ 5.5 inches ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಶೇಪ್ ಏನು ಕೊಡೋದು ನೆಸೆಸರಿ ಇಲ್ಲ ನಾವು ಡೈರೆಕ್ಟಾಗಿ ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೆ ಶೇಪ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಇದು ನಿಮಗೆ ಈಸಿ ಆಗುತ್ತೆ ಇವಾಗ ಜಸ್ಟ್ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಎರಡು ಸ್ಲೀವ್ದನ್ನು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸ್ಲೀವ್ ಲೈನಿಂಗ್ನು ಕಟ್ ಮಾಡ್ಕೊಳ್ಳೋಣ ಸೊ ಸ್ಲೀವ್ದು ಲೈನಿಂಗ್ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನಾವು ವೇಸ್ಟ್ ಬ್ಯಾಂಡ್ನ ಕಟ್ ಮಾಡ್ಕೋಬೇಕು ಸೊ ವೇಸ್ಟ್ ಬ್ಯಾಂಡ್ನ ಸೈಡಲ್ಲಿ ನಿಮಗೆ ಒಂದು ಪಟ್ಟಿ ಸಿಗುತ್ತೆ ಆ ಪಟ್ಟಿ ಕರೆಕ್ಟಾಗಿ ನಿಮಗೆ ವೇಸ್ಟ್ ಬ್ಯಾಂಡಿಗೆ ಸಾಕಾಗುತ್ತೆ ಸೊ ಎರಡು ವೇಸ್ಟ್ ಬ್ಯಾಂಡ್ನು ನಾನು ಅದ್ರ ಮೇಲೆ ಪ್ಲೇಸ್ ಮಾಡ್ಕೊತಿದ್ದೀನಿ ಈ ರೀತಿ ನೋಡಿ ಎರಡೂ ಸೈಡ್ನಲ್ಲಿ ಮಿಕ್ಕಿರೋ ಬಟ್ಟೆನಲ್ಲೇ ನಮಗೆ ಕರೆಕ್ಟಾಗಿ ಆಗುತ್ತೆ ಸೊ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಲೈನಿಂಗ್ನ ಔಟ್ಲೈನಲ್ಲಿ ಕಟ್ ಮಾಡ್ಕೋತಿದ್ದೀನಿ ಎಕ್ಸಾಕ್ಟ್ ಔಟ್ಲೈನ್ನ ನಾವು ಸ್ಟಿಚ್ ಮಾಡ್ಕೊಂಡ ಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ ಈಗ ಜಸ್ಟ್ ರಫ್ ಆಗಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ವೇಸ್ಟ್ ಬ್ಯಾಂಡ್ ರೆಡಿ ಆಗಿದೆ ವೇಸ್ಟ್ ಬ್ಯಾಂಡ್ ಆದಮೇಲೆ ಇವಾಗ ನಾವು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು ನೆಕ್ನ ನಾವು ಹೆಮ್ಮಿಂಗ್ ಮಾಡೋದ್ರಿಂದ ಸೊ ಅದಕ್ಕೆ ಬೇಕಾಗಿರೋ ಕ್ರಾಸ್ ಪೀಸ್ನ ಸೈಡಲ್ಲಿ ಸ್ವಲ್ಪ ಮಿಕ್ಕಿರೋ ಬಟ್ಟೆನಲ್ಲಿ ಕಟ್ ಮಾಡ್ಕೋತಿದ್ದೀನಿ ಇದು ಡಯಾಗ್ನಲ್ ಆಗಿರಬೇಕು ಸೊ ಈ ರೀತಿ ಡಯಾಗ್ನಲ್ ಆಗಿರೋದ್ರಿಂದ ಬಟ್ಟೆ ಸ್ಟ್ರೆಚ್ ಆಗುತ್ತೆ ನಿಮಗೆ ನೆಕ್ ಶೇಪ್ ನೀಟಾಗಿ ಕ್ಲೀನಾಗಿ ಕೂರುತ್ತೆ ಇದು ಜಸ್ಟ್ 1 inches ಇದೆ ನನಗೆ ಅಭ್ಯಾಸ ಇರೋದ್ರಿಂದ ಮೆಷರ್ಮೆಂಟು ನಾನೇನು ಮಾರ್ಕ್ ಮಾಡ್ಕೊಂಡಿಲ್ಲ ನೀವು ಬಿಗಿನರ್ ಆಗಿದ್ದರೆ ನೀವು ಕರೆಕ್ಟಾಗಿ 1 inches ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ರಾಸ್ ಪೀಸ್ನ ನಾವು ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಸುಮಾರು ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಬ್ಲೌಸ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಪ್ರತಿಯೊಂದೂ ಅದರದ್ರ ಲೈನಿಂಗ್ ಜೊತೆ ನಾನು ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಬ್ಯಾಕ್ ಫ್ರಂಟ್ ಸ್ಲೀವ್ ಕ್ರಾಸ್ ಪೀಸ್ ಮತ್ತು ವೇಸ್ಟ್ ಬ್ಯಾಂಡ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಟೈ ಮಾಡ್ಕೊಂಬಿಡ್ತೀನಿ ಸೊ ಮೆಷರ್ಮೆಂಟ್ ಬ್ಲೌಸ್ನ ಮತ್ತು ಈ ರೀತಿ ಕಟ್ ಮಾಡಿರೋ ಪೀಸಸ್ನ ಒಟ್ಟಿಗೆ ಇಟ್ಕೊಂಡ್ರೆ ನಿಮ್ಗೆ ಯಾವ ಪೀಸಸ್ಸೂ ಮಿಸ್ಪ್ಲೇಸ್ ಆಗೋದಿಲ್ಲ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಹಾಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿದ್ರಲ್ಲ ಕಟಿಂಗ್ ಮಾಡೋದು ಎಷ್ಟು ಈಸಿ ಇದೆ ಅಂತ ಮೆಷರ್ಮೆಂಟ್ಸ್ಗೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಹಾಗೆ ಸ್ಟಿಚಿಂಗಿಗೆ ನೆಕ್ಸ್ಟ್ ವಿಡಿಯೋ ಚೆಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು